ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಆಸ್ತಿ ಆಸೆಗಾಗಿ ತಂದೆಯನ್ನೇ ಕೊಂದ ಮಗ, ಮಚ್ಚಿನಿಂದ ಕೊಚ್ಚಿ ತಂದೆಯ ಹತ್ಯೆ. ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರು ತಾಲೂಕಿನಲ್ಲಿ ಘಟನೆ. ಫಕೀರಪ್ಪ ಗಂಗಪ್ಪ ಕೊಲೆಯಾದ ವ್ಯಕ್ತಿ. ಎಸ್ ವೀಕ್ಷಕರೇ, ಆಸ್ತಿ ಆಸೆಗೆ ಮಗನೇ ತಂದೆಯನ್ನು ಕೊಲೆ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರಿನ ಅರಳಿಕಟ್ಟೆ ವೃತ್ತದ ಕಿತ್ತೂರ ಪೊಲೀಸ್ ಠಾಣೆ ಬಳಿಯೇ ಮಂಗಳವಾರ ನಡೆದಿದೆ. ಬೈಲಹೊಂಗಲ ತಾಲೂಕಿನ ಬೆಳವಡಿ ಗ್ರಾಮದ 58 ವರ್ಷದ ಫಕೀರಪ್ಪನನ್ನು ತನ್ನ ಮಗ 32 ವರ್ಷದ ಶಂಕರಪ್ಪ ಮತ್ತು ಆತನ ಸಂಬಂಧಿ ಶಿವಪ್ಪ ಇಬ್ಬರು ಸೇರಿ ನಡು ರಸ್ತೆಯಲ್ಲಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ತಂದೆ ಹಾಗೂ ಮಕ್ಕಳ ನಡುವೆ ಆಸ್ತಿ ಜಗಳವೇ ಈ ಕೊಲೆಗೆ ಕಾರಣ ಎಂದು ಪೊಲೀಸರು ತಿಳಿಸಿದ್ದಾರೆ. ಇದೀಗ ಆರೋಪಿಗಳು ಪೊಲೀಸರ ವಶದಲ್ಲಿದ್ದು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ ಅರಸಿದ್ದಿ, ಬೈಲಹೊಂಗಲ ASI ಪ್ರದೀಪ್ ಗುಂಟೆ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣದ ಮಾಹಿತಿ ಪಡೆದು ಚೆನ್ನಮ್ಮನ ಕಿತ್ತೂರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂಬ ಸುದ್ದಿ ವರದಿಯಾಗಿದೆ. ವರದಿಗಾರ ಜಗದೀಶ್ ಕಡೋಳಿ, A to Z TV, ಚೆನ್ನಮ್ಮನ ಕಿತ್ತೂರು. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.